ಚಂದ್ರಯಾನ ತ್ರೀ ಲ್ಯಾಂಡರ್ ಮಾಡ್ಯೂಲ್ ಬುಧವಾರ ಬೆಳಿಗ್ಗೆ 6:04 ಚಂದ್ರನ ಮೇಲ್ಮೈಗೆ ಇಳಿಯೋ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ್ರೆ ಭಾರತಕ್ಕೆ ಇದೊಂದು ಹೆಮ್ಮೆಯ ಸುದಿನವಾಗಿರುತ್ತೆ. ಆದರೆ ಇದರೊಂದಿಗೆ ಇಸ್ರೋ ಜವಾಬ್ದಾರಿ ಕೂಡ ಕೊಂಚ ಹೆಚ್ಚಾಗುತ್ತೆ. ಉಪಗ್ರಹ ಚಂದ್ರನ ಮೇಲ್ಮೈಗೆ ಬಂದಿಳಿದಂತೆ ಇಸ್ರೋ ವಿಜ್ಞಾನಿಗಳಿಗೆ ನಿಜವಾದ ಕೆಲಸ ಶುರುವಾಗುತ್ತೆ ಅಂದ್ರೆ ಅದು ತಪ್ಪಲ್ಲ. ಯಾಕಂದ್ರೆ ವಿಜ್ಞಾನಿಗಳು ಚಂದ್ರನ ದಿನವೊಂದಕ್ಕೆ ಅಂದ್ರೆ 14 ಭೂಮಿಯ ದಿನಗಳು ರೋವರ್ ಕಾರ್ಯಾಚರಣೆಯಲ್ಲಿ ವ್ಯವಸ್ಥರಾಗಿರ್ತಾರೆ ಮತ್ತು ಲ್ಯಾಂಡರ್ ಹಾಗೆ ರೋವರ್ ನಲ್ಲಿರುವ 5 ವೈಜ್ಞಾನಿಕ ಉಪಕರಣಗಳಿಂದ ಬರುವ ಟನ್ಗಳಷ್ಟು ಡೇಟಾವನ್ನ ವಿಶ್ಲೇಷಿಸೋದಕ್ಕೆ ಶುರು ಮಾಡುತ್ತಾರೆ. ಮೇಲ್ಮೈನಲ್ಲಿ ಇಳಿದ ಸ್ವಲ್ಪ ಸಮಯದ ನಂತರ ವಿಕ್ರಮ್ ಲ್ಯಾಂಡರ್ನ ಒಂದು ಬದಿಯ ಫಲಕ ತೆರೆದುಕೊಳ್ಳುತ್ತೆ. ಇದು ಪ್ರಜ್ಞಾನ್ ರೋವರ್ಗಾಗಿ ರ್ಯಾಂಪ್ ಅನ್ನು ರಚಿಸುತ್ತೆ. 6 ಚಕ್ರಗಳ ಪ್ರಜ್ಞಾನ್ ರೋವರ್ ರಾಷ್ಟ್ರ ಧ್ವಜವನ್ನು ಹೊಂದಿದ್ದು ಇಸ್ರೋದ ಲೋಗೋ ಹೊಂದಿರುವ ರೋವರ್ನ ಚಕ್ರಗಳು ಲ್ಯಾಂಡರ್ನ ಹೊಟ್ಟೆಯ ಭಾಗದಿಂದ 4 ಗಂಟೆಗಳ ತರುವಾಯ ಚಂದ್ರನ ಮೇಲ್ಮೈಯಲ್ಲಿ ಇಳಿಯುತ್ತೆ. ಈ ಚಕ್ರಗಳ ಸಾಮರ್ಥ್ಯ ಪ್ರತಿ ಸೆಕೆಂಡ್ಗೆ 1 ಸೆಂಟಿಮೀಟರ್ ವೇಗದಲ್ಲಿ ಚಲಿಸುತ್ತೆ ಮತ್ತು ಅದರ ಚಂದ್ರನ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ಕ್ಯಾನ್ ಮಾಡುವುದಕ್ಕೆ ನ್ಯಾವಿಗೇಷನ್ ಕ್ಯಾಮೆರಾಗಳನ್ನು ಬಳಸುತ್ತೆ. ಅದು ಉರುಳಿದಂತೆ ರೋವರ್ ಚಂದ್ರನ ರೆಗೋಲಿತ್ ಅಂದ್ರೆ ಮಣ್ಣಿನ ಮೇಲೆ ತ್ರಿವರ್ಣ ಮತ್ತು ಇಸ್ರೋ ಲೋಗೋದ ಮುದ್ರೆಗಳನ್ನು ಬಿಡುತ್ತೆ. ಇದು ಚಂದ್ರನ ಮೇಲೆ ಭಾರತದ ಗುರುತು ಮೂಡಿಸುತ್ತೆ. ರೋವರ್ ಚಂದ್ರನ ಮೇಲ್ಮೈಗೆ ಸಂಬಂಧಪಟ್ಟ ಡೇಟಾವನ್ನು ಒದಗಿಸುವುದಕ್ಕೆ ಪೇಲೋಡ್ಗಳೊಂದಿಗೆ ಕಾನ್ಫಿಗರ್ ಮಾಡಲಾದ ಉಪಕರಣಗಳನ್ನು ಹೊಂದಿದೆ. ಇದು ಚಂದ್ರನ ವಾತಾವರಣದ ಧಾತು ರೂಪದ ಸಂಯೋಜನೆಯ ಡೇಟಾವನ್ನು ಸಂಗ್ರಹಿಸುತ್ತೆ ಮತ್ತು ಲ್ಯಾಂಡರ್ಗೆ ಡೇಟಾವನ್ನು ಕಳಿಸುತ್ತೆ. 3 ಪೇಲೋಡ್ಗಳೊಂದಿಗೆ ವಿಕ್ರಮ್ ಲ್ಯಾಂಡರ್ ಸಮೀಪದ ಮೇಲ್ಮೈ ಪ್ಲಾಸ್ಮಾ ಸಾಂದ್ರತೆಯನ್ನ ಅಳೆಯುತ್ತೆ. ಚಂದ್ರನ ಮೇಲ್ಮೈನ ಉಷ್ಣ ಗುಣಲಕ್ಷಣಗಳ ಮಾಪನಗಳನ್ನು ಕೈಗೊಳ್ಳುತ್ತೆ. ಲ್ಯಾಂಡಿಂಗ್ ಸೈಟ್ನ ಸುತ್ತ ಭೂಕಂಪನವನ್ನ ಅಳೆಯುತ್ತೆ ಮತ್ತು ಚಂದ್ರನ ಹೊರಪದರ ಮತ್ತು ಸ್ಥಿತಿಯನ್ನೂ ಅಳೆಯುತ್ತೆ. ಸೌರಶಕ್ತಿ ಚಾಲಿತ ಲ್ಯಾಂಡರ್ ಮತ್ತು ರೋವರ್ ಚಂದ್ರನ ಸುತ್ತಮುತ್ತಲಿನ ಅಧ್ಯಯನಕ್ಕೆ ಸುಮಾರು 2 ವಾರಗಳ ಕಾಲಾವಕಾಶ ನೀಡಲಿದೆ. ಭೂಮಿಯೊಂದಿಗೆ ನೇರವಾಗಿ ಸಂವಹನ ನಡೆಸೋ ಲ್ಯಾಂಡರ್ನೊಂದಿಗೆ ಮಾತ್ರ ರೋವರ್ ಸಂವಹನ ನಡೆಸುತ್ತೆ. ಚಂದ್ರಯಾನ 2 ಆರ್ಬಿಟರ್ ಅನ್ನ ಆಕಸ್ಮಿಕ ಸಂವಹನ ಪ್ರಸಾರವಾಗಿಯೂ ಬಳಸಬಹುದು ಅಂತ ಇಸ್ರೋ ಹೇಳಿದೆ. ಸೋಮವಾರ ಚಂದ್ರಯಾನ 2 ಆರ್ಬಿಟರ್ ಲ್ಯಾಂಡರ್ ಮಾಡ್ಯೂಲ್ನೊಂದಿಗೆ ಸಂವಹನವನ್ನ ಸ್ಥಾಪಿಸಿತು. 14 ಭೂಮಿಯ ದಿನಗಳಲ್ಲಿ ರೋವರ್ ಪ್ರಯಾಣಿಸಿದ ನಿಜವಾದ ದೂರವನ್ನ ಈಗ ಅಂದಾಜು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನ ವಿವಿಧ ವಿಷಯಗಳ ಆಧಾರದ ಮೇಲೆ ಮಾಡಲಾಗುತ್ತೆ ಅಂತ ಇಸ್ರೋ ಅಧ್ಯಕ್ಷರಾದ ಎಸ್ ಸೋಮನಾಥನ್ ತಿಳಿಸಿದ್ದಾರೆ. ಇನ್ನು ಚಂದ್ರಯಾನ 3 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ 3ನೇ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆಯಾಗಿದ್ದು ಇದು ಯಶಸ್ವಿಯಾದರೆ ಚಂದ್ರನ ಮೇಲ್ಮೈಯಲ್ಲಿ ಮೃದುವಾದ ಲ್ಯಾಂಡಿಂಗ್ ಸಾಧಿಸೋದಕ್ಕೆ ಯುನೈಟೆಡ್ ಸ್ಟೇಟ್ಸ್, ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ಚೀನಾದ ನಂತರ ಭಾರತ 4ನೇ ದೇಶವಾಗುತ್ತೆ. ಚಂದ್ರನ ಮೇಲೆ ರೋವರ್ ಅನ್ನು ನಿಯೋಜಿಸಲು ಮತ್ತು ಚಂದ್ರನ ದಕ್ಷಿಣ ಧ್ರುವವನ್ನ ಅನ್ವೇಷಿಸುವ ಯೋಜನೆ ಇದಾಗಿದೆ.